ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರಿಂದ ಒಂದು ಉದ್ಯೋಗ ಪ್ರಕಟಣೆ ಬಂದಿದೆ ಅಂದರೆ ಇಲ್ಲಿ ಖಾಲಿ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಷ್ಟು ಪೋಸ್ಟನ್ನು ಕರೆದಿದ್ದಾರೆ ಯಾವ ಪೋಸ್ಟ್ ಕರೆದಿದ್ದಾರೆ ಸ್ಯಾಲ್ರಿ ಎಷ್ಟು ಏನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಲಾಸ್ಟ್ ಡೇಟ್ ಏನು ಮತ್ತು ಯಾವಾಗ ಇದನ್ನು ಅಪ್ಲೈ ಮಾಡಬೇಕಂತೂ ಮತ್ತು ಯಾವ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕಂತ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ವಿಡಿಯೋವನ್ನು ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡಬಹುದು ಟೋಟಲ್ ಪೋಸ್ಟ್ ಕರೆದಿರೋದು ಕಿರಿಯ ಸ್ಟೇಷನ್ ಪರಿಚಾರಕ ನಾಲ್ಕುನೂರ ಮೂವತ್ತ್ಮೂರು ಅದೇ ರೀತಿ ನಾಲ್ಕುನೂರ ಮೂವತ್ತ್ಮೂರು ಪೋಸ್ಟ್ ಕರೆದಿದ್ದಾರೆ ಕಿರಿಯ ಮ್ಯಾನ್ ಎರಡು ಸಾವಿರದ ಐದುನೂರ ನಲವತ್ತೆರಡು ಪೋಸ್ಟ್ ಕರೆದಿದ್ದಾರೆ ಟೋಟಲ್ ಪೋಸ್ಟ್ ಬಂದಿರ್ತು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಟೋಟಲ್ ಪೋಸ್ಟ್ ಇದ್ದಾವೆ ಇವೆಲ್ಲ ಪೋಸ್ಟ್ ಬಂದುಬಿಟ್ಟು ವಿವಿಧ ಎಸ್ಕಾಮ್ ಕಂಪ್ನೀಸ್ ಅಂತಾರೆ ವಿದ್ಯುತ್ ಸರಬರಾಜು ಕಂಪ್ನಿಗಳು ಅಲ್ಲೇ ಈ ಪೋಸ್ಟನ್ನು ಕರೆದಿದ್ದಾರೆ ಎಲ್ಲ ಡಿಟೇಲ್ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇದರದ್ದು ಸ್ಟಾರ್ಟಿಂಗ್ ಡೇಟ್ ಟ್ವೆಂಟಿ ಒನ್ ಟೆನ್ ಟ್ವೆಂಟಿ ಒನ್ ಟೆನ್ ಅಂದರೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತು ನವೆಂಬರ್ ತನಕ ನಡೆಯುತ್ತೆ ಈ ಯಾವ್ಯಾವ ಎಸ್ಕಾಮ್ ಅಂದರೆ ಎನರ್ಜಿ ಕಂಪ್ನಿಗೆ ರೆಕ್ರೂಟ್ ಮಾಡ್ತಾಯಿದ್ದಾರೆ ಯಾವ್ಯಾವ ಕಂಪ್ನಿಗಳಿಗೆ ಅಂದರೆ ಕೆ ಪಿ ಟಿ ಸಿ ಎಲ್ ಅಂದರೆ ಝೋನ್ಸ್ ಅಂತಾರಲ್ಲ ಕೆ ಪಿ ಟಿ ಸಿ ಎಲ್ ಬೆಸ್ಕಾಮ್ ಮೆಸ್ಕಾಮ್ ಹೆಸ್ಕಾಮ್ ಜೆಸ್ಕಾಮ್ ಇವೆಲ್ಲ ಸರಬರಾಜು ವಿದ್ಯುತ್ ಸರಬರಾಜು ಕಂಪ್ನಿಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಅಂದರೆ ಇವೆಲ್ಲ ಮೇಲ್ ಕಾಣಿಸಿದೆ ಎಲ್ಲ ಪೋಸ್ಟ್ಗಳು ಇವೆಲ್ಲ ಝೋನ್ಸಿಗೆಲ್ಲ ಅಪ್ಲೈ ಆಗ್ತವೆ ಫೈನ್ ಈಗ ನಾನು ಡಿಟೇಲ್ ಆಗಿ ಇದರಲ್ಲಿ ಏನೇನಿದೆ ಅಂತ ಡಿಟೇಲಾಗಿ ಹೇಳ್ತೀನಿ ಈ ಪಿ ಡಿ ಎಫಲ್ಲಿ ನೀವು ನೋಡಬಹುದು ಟೋಟಲ್ ಇಲ್ಲಿ ಕರೆದಿ ಕರೆದಿರೋದು ಬ್ಯಾಕ್ಲಾಗ್ ಪೋಸ್ಟ್ ಟೋಟಲು ಈಗ ಪೋಸ್ಟ್ ಕರೆದಿರೋದು ಈಗ ಫಾರ್ ಎಕ್ಸಾಂಪಲ್ ಕೆ ಪಿ ಟಿ ಸಿ ಎಲ್ಲಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ್ಕೆ ಕಲ್ ಕರೆದಿರೋದು ತ್ರೀ ಏಯ್ಟಿ ಪೋಸ್ಟ್ ಅದೇ ರೀತಿ ಕಿರಿಯ ಪಾವರ್ ಮ್ಯಾನಿಗೆ ಕರೆದಿರೋದು ಸೆವೆಂಟಿ ಫೈವ್ ಪೋಸ್ಟ್ ಬ್ಯಾಕ್ಲಾಗ್ ಪೋಸ್ಟ್ ಮಾಹಿತಿ ಇದೆ ಈಗ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ ಸರಬರಾಜು ಕಂಪ್ನಿ ನಿಯಮಿತ ಅಂದರೆ ಬೆಸ್ಕಾಂ ಬೆಸ್ಕಾಮ್ ಅಂತ ಹೇಳ್ತಾರೆ ಇದರಲ್ಲಿ ಕಿರಿಯ ಪವರ್ ಮ್ಯಾನಿಗ್ ಕರೆದಿರೋದು ಟೋಟಲ್ ಸಿಕ್ಸ್ ಹಂಡ್ರೆಡ್ ಏಯ್ಟೀನ್ ಪೋಸ್ಟ್ ಇದೆ ವಿವಿಧ ಕೆಟಗರಿಗೆಲ್ಲ ಬೇರೆ ಬೇರೆ ಕೆಟಗರಿಯಲ್ಲ ಡಿವಿಷನ್ ಕೂಡ ಇದೆ ಅದೇ ರೀತಿ ಇದರಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಕೂಡ ಇದೆ ನೆಕ್ಸ್ಟ್ ಇಲ್ಲಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಿಗೆ ಟೋಟಲ್ ಪೋಸ್ಟ್ ಕರೆದಿರೋದು ಎರಡು ನೂರ ಎಪ್ಪತ್ತು ಬ್ಯಾಕ್ಲಾಗ್ ಪೋಸ್ಟ್ ಮಾಹಿತಿಯೂ ಇದೆ ಹೆಸ್ಕಾಮ್ ಅಂತ ನಾವು ಹುಬ್ಳಿ ಎನರ್ಜಿ ಕಂಪ್ನಿ ಇದರಲ್ಲಿ ನಾವು ಇಲ್ಲಿ ನೋಡ್ಬೋದು ಟೋಟಲ್ ಐದುನೂರು ಪೋಸ್ಟ್ ಇದೆ ಅದೇ ರೀತಿ ಫ್ರೆಂಡ್ಸ್ ವಿವಿಧ ಝೋನ್ಸ್ ಏನಿದಾವೆ ಎನರ್ಜಿ ಕಂಪ್ನಿ ಅದರದೆಲ್ಲ ಮಾಹಿತಿ ಈ ಪಿ ಡಿ ಎಫ್ ಅಲ್ಲಿ ಇದೆ ಇದು ಇದೆ ಮಂಗಳೂರು ವಿದ್ಯುತ್ ಸರಬರಾಜು ನಿಯಮಿತ ಕಂಪ್ನಿ ಅದೇ ರೀತಿ ಗುಲ್ಬರ್ಗಾ ಸರಬರಾಜು ನಿಯಮಿತ ಕಂಪ್ನಿ ಇವೆಲ್ಲ ಎಲ್ಲ ಈ ಪಿ ಡಿ ಅಲ್ಲಿ ಇದೆ ಓಕೆ ಇದಕ್ಕೆಲ್ಲ ಏನೇನು ಎಲಿಜಿಬಿಲಿಟಿ ಇದೆ ಯಾವಾಗ ಇದನ್ನು ಅಪ್ಲೈ ಮಾಡಬೇಕು ಎಲ್ಲ ಮಾಹಿತಿ ಹೇಳ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಸ್ಯಾಲ್ರಿ ರಿಕ್ರೂಟ್ಮೆಂಟ್ ಆದಮೇಲೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅಂದರೆ ಫಸ್ಟ್ ಇಯರ್ ಸೆವೆಂಟೀನ್ ಥೌಸಂಡ್ ಸೆಕೆಂಡ್ ಇಯರ್ ನೈನ್ಟೀನ್ ಥೌಸಂಡ್ ಆಮೇಲೆ ತರ್ಡ್ ಇಯರ್ಲಿಂದ ಟ್ವೆಂಟಿ ಒನ್ ಥೌಸಂಡ್ ಇದು ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಇದಕ್ಕೆಲ್ಲ ಯಾವ ಥರ ಅರ್ಜಿ ಅಪ್ಲೈ ಮಾಡಬೇಕು ಇಲ್ಲಿ ನಾವು ನೋಡ್ಬೋದು ಕ್ವಾಲಿಫಿಕೇಷನ್ ಇದಕ್ಕೆ ಏನು ಬೇಕಾಗಿದೆ ಅಂದರೆ ಇದು ಭಾಳ ಇಂಪಾರ್ಟೆಂಟ್ ಇದೆ ಕ್ವಾಲಿಫಿಕೇಷನ್ ಈಸ್ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಆರ್ ಇಕ್ವಲೆಂಟ್ ಸಿ ಬಿ ಎಸ್ ಸಿ ಇರ್ಬೋದು ಇ ಸಿ ಎಸ್ ಸಿ ಇರ್ಬೋದು ಕರ್ನಾಟಕದಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆಮೇಲೆ ಇಲ್ಲಿ ನಾವು ನೋಡ್ಬೋದು ಏನಂದರೆ ಇಕ್ವಲೆಂಟ್ ಎಸ್ ಎಸ್ ಎಲ್ ಸಿ ಅದನ್ನು ಕನ್ಸಿಡರ್ ಮಾಡುವುದಿಲ್ಲ ಎಕ್ಸ್ಟರ್ನಲ್ಲಿ ನೀವು ಎಸ್ ಎಸ್ ಎಲ್ ಸಿ ಮಾಡಿದರೆ ಬಿ ಬ್ರಿಜ್ ಕೋರ್ಸಲ್ಲಿ ಪಾಸಾಗಿದ್ದರೆ ಅದನ್ನು ನಾವು ಕ ಅವರು ಕನ್ಸಿಡರ್ ಮಾಡುವುದಿಲ್ಲ ಓಕೆ ನೆಕ್ಸ್ಟ್ ಇದು ಬಂದುಬಿಟ್ಟು ಇದರಲ್ಲಿ ನಿಮಗೆ ಬೇಕಾಗಿರುವ ಅರ್ಹತೆಗಳು ಏನಂದರೆ ಕನ್ನಡ ಓದಲಿಕ್ಕೆ ಬರಬೇಕು ಐ ಸೈಟ್ ಚೆನ್ನಾಗಿರಬೇಕು ಆಮೇಲೆ ಫಿಸಿಕಲಿ ಫಿಟ್ ಇರಬೇಕು ಇವೆಲ್ಲ ನಿಮ್ಮ ಕಡೆ ಎಬಿಲಿಟಿ ಇದ್ದರೆ ನೀವು ಈ ಜಾಬಿಗೆ ಸೇರಬಹುದು ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇದೆ ಇಂಪಾರ್ಟೆಂಟ್ ಏನಂದರೆ ಸೆಲೆಕ್ಷನ್ ಪ್ರೊಸೆಸಲ್ಲಿ ಸೆಲೆಕ್ಷನ್ ಪ್ರೊಸೆಸಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಮೇಲೆ ಲಿಸ್ಟ್ ಮಾಡ್ತಾರೆ ಅದರ ಮೇಲೆ ಅದಾದ ಮೇಲೆ ಸಹನಶಕ್ತಿ ಪರೀಕ್ಷೆ ಅಂತಿರುತ್ತೆ ಸಹನಶಕ್ತಿ ಪರೀಕ್ಷೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಸಹನಶಕ್ತಿ ಪರೀಕ್ಷೆ ಇದರಲ್ಲಿ ಇಷ್ಟೆಲ್ಲ ಈ ಕೆಳಕಾಣಿಸಿದೆಲ್ಲ ಸ್ಪರ್ಧೆ ಎಲ್ಲ ನಡೆಸ್ತಾರೆ ಯಾವ್ಯಾವ ಸ್ಪರ್ಧೆ ವಿದ್ಯುತ್ ಕಂಬ ಹತ್ತುವುದು ಹಂಡ್ರೆಡ್ ಮೀಟರ್ ಓಟ ಸ್ಕಿಪ್ಪಿಂಗ್ ಶಾರ್ಟ್ಪುಟ್ ಏಟ್ ಹಂಡ್ರೆಡ್ ಮಿ ಏಟ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇವೆಲ್ಲ ಇಲ್ಲಿ ಕಾಣಿಸಿರೋ ಟೈಮ್ ಪ್ರಕಾರ ಫಿನಿಶ್ ಮಾಡಬೇಕು ಕಂಪ್ಲೀಟ್ ಮಾಡಿದರೆ ಅಷ್ಟೇ ನೀವು ಕ್ವಾಲಿಫೈ ಆಗ್ತೀರಿ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಇದಾದ್ಮೇಲೆ ಏನಂದರೆ ಯಾವ ಥರ ಇದನ್ನು ಅಪ್ಲೈ ಮಾಡಬೇಕು ಯಾವ ವೆಬ್ಸೈಟಿಗೆ ಹೋಗಿ ಅಪ್ಲೈ ಮಾಡಬೇಕು ಇಲ್ಲಿ ನಾವು ನೋಡ್ಬೋದು ಡೇಟ್ ಬಂದ್ಬಿಟ್ಟು ಇಲ್ಲೇ ಸ್ಟಾರ್ಟಿಂಗ್ ಡೇಟ್ ಟ್ವೆಂಟಿ ಒನ್ ಟೆನ್ ಎಂಡ್ ಡೇಟ್ ಟ್ವೆಂಟಿ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಮೇಲೆ ಫೀಸ್ ತುಂಬೋದು ಫೀಸ್ ನಾವು ಒಳಗಡೆ ಬೈ ಪೋಸ್ಟ್ ಮುಖಾಂತರ ಫೀಸ್ ತುಂಬಬೇಕಾಗುತ್ತೆ ಆಮೇಲೆ ಇದರಲ್ಲಿ ಏನು ನಾವು ಫೀಸ್ ಪೇ ಮಾಡ್ತೀವಿ ದಿಸ್ ಇಸ್ ನಾನ್ ರಿಫಂಡೇಬಲ್ ಅಂದರೆ ಒಳ್ಳೆ ಹಿಂದಿರುಗಿಸಲಾಗುವುದಿಲ್ಲ ಇನ್ ಕಮಿಂಗ್ ಬಾಯ್ಸ್ ಈ ಫೀಸನ್ನು ರಿಟರ್ನ್ ಮಾಡೋ ಮಾಡುವುದಿಲ್ಲ ಇಲ್ಲಿ ನಾವು ನೋಡ್ಬೋದು ಜನರಲ್ ಕೆಟಗರಿಗೆ ಫೈ ನೈಂಟಿ ರುಪೀಸ್ ಎಸ್ ಸಿ ಎಸ್ ಟಿಗೆ ತ್ರೀ ಫಿಫ್ಟಿ ರುಪೀಸ್ ಇವೆಲ್ಲ ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಏಜ್ ಬಗ್ಗೆ ಮಾಹಿತಿ ಏನಂದರೆ ಕನಿಷ್ಠ ಏಯ್ಟೀನ್ ಇಯರ್ಸ್ ಇರಬೇಕು ಜನ್ರಲ್ ಕೆಟಗರಿ ತರ್ಟಿ ಫೈವ್ ಕೆಟಗರಿ ಟು ಎ ಟು ಬಿ ತರ್ಟಿ ಏಯ್ಟ್ ನೆಕ್ಸ್ಟ್ ಫೈನಲಿ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕಾಣಿಸ್ತಿರೋ ಎಲ್ಲ ವೆಬ್ಸೈಟಲ್ಲಿ ತಾವು ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ಹೆಸ್ಕಾಮಿಗೆ ಹುಬ್ಳಿ ಎನರ್ಜಿ ಕಂಪ್ನಿ ಇದರಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಹೆಸ್ಕಾಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ವಿನ್ ಹೋಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ನೀವು ಒಂದಕ್ಕಿಂತ ಹೆಚ್ಚಿಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಾರ್ದು ಒಂದೇ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು